ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸಂಘಟನ ಏಟೀನ್ ಇನ್ಸ್ಟಿಟ್ಯೂಷನಲ್ ಏರಿಯಾ ಶಾಹಿದ್ ಜೀತ್ ಸಿಂಗ್ ಮಾರ್ಗ್ ನ್ಯೂ ಡೆಲ್ಲಿ ಇಲ್ಲಿಂದ ಏನಪ್ಪಾ ಅಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಅದರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡಿ ಏನ್ ಹೇಳ್ತಿದ್ರಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಹ್ಯಾಂಡ್ಸ್ ಫೋರ್ತ್ ಮೆನ್ಷನ್ ಆಸ್ ಕೆವಿಎಸ್

ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಕೇಂದ್ರೀಯ ವಿದ್ಯಾಲಯಸ್ ಫಂಕ್ಷನ್ ಇನ್ ಆಲ್ ಓವರ್ ಕಂಟ್ರಿ ಇನ್ಕ್ಲೂಡಿಂಗ್ ತ್ರೀ ಅಬ್ರಾಡ್ ಸೊ ನೋಡ್ರಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಏನಿದೆಯಲ್ಲ ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ಕೆ ವಿ ಎಸ್ ಅಂತ ಕರಿತಾರೆ ಇದೊಂದು ಅಟೋನಮಸ್ ಆರ್ಗನೈಸೇಷನ್ ಇದು ಯಾರ ಕೆಳಗಡೆ ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಇವ್ರ ಕೆಳಗಡೆ ಏನಪ್ಪ ಅಂದ್ರೆ ಇದು ಕೆಲಸ ಮಾಡುತ್ತೆ ಇದರ ಹೆಡ್ ಕ್ವಾರ್ಟರ್ ಇರೋದು ನ್ಯೂ ಡೆಲ್ಲಿ ಆಮೇಲೆ ಇಪ್ಪತ್ತೈದು ಏನಪ್ಪ ಅಂದ್ರೆ ರೀಜನಲ್ ಆಫೀಸ್ ಇದೆ ಜೊತೆಗೆ ಹನ್ನೆರಡುನೂರ ಐವತ್ತೆರಡು ಏನಪ್ಪ ಅಂದ್ರೆ ವಿದ್ಯಾಲಯ ಇದೆ ಅದರಲ್ಲಿ ಮೂರು ಅಬ್ರಾಡ್ ಅಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಿದೆ ಅಂದ್ರೆ ಹೊರದೇಶದಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆಲ್ಲ ಇವರು ಅಪ್ಲಿಕೇಶನ್ಸ್ ನ ಕರೆದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ಪಿಜಿಟಿ ಟಿಜಿಟಿ ಲೈಬ್ರೇರಿಯನ್ ಪಿಆರ್ಟಿ ಫೈನಾನ್ಸ್ ಆಫೀಸರ್ ಅಸಿಸ್ಟೆಂಟ್ ಇಂಜಿನಿಯರ್ ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಸ್ಟಾನೋಗ್ರಾಫರ್ ಗ್ರೇಡ್ ತ್ರೀ ಹಿಂದಿ ಟ್ರಾನ್ಸ್ಲೇಟರ್ ಇನ್ ಕೇಂದ್ರೀಯ ವಿದ್ಯಾಲಯ ಹೇಳ್ತಿದ್ದಾರೆ ಹಾಗಾದ್ರೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂದ್ರೆ ಸೊ ನೋಡ್ರಿ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ನಿಮಗೆ ಒಟ್ಟು ಎಷ್ಟು ಹುದ್ದೆಗಳಿದೆಯಾ ಅಂದ್ರೆ ಐವತ್ತೆರಡು ಹುದ್ದೆಗಳಿವೆ ಪ್ರಿನ್ಸಿಪಲ್ ಅಲ್ಲಿ ಒಟ್ಟು ನಿಮಗೆ ಎರಡ್ ಮೂವತ್ತೊಂಬತ್ತು ಹುದ್ದೆಗಳಿವೆ ವೈಸ್ ಪ್ರಿನ್ಸಿಪಲ್ ಅಲ್ಲಿ ಒಟ್ಟು ನಿಮಗೆ ಎರಡ್ ಮೂರು ಹುದ್ದೆಗಳಿವೆ ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಪಿಜಿಟಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳಿದೆ ಅಂದ್ರೆ ಸೊ ನೋಡ್ರಿ ಹಿಂದಿಯಲ್ಲಿ ನಿಮಗೆ ನೂರ ಎಪ್ಪತ್ತೆರಡು ಇಂಗ್ಲೀಷ್ ಅಲ್ಲಿ ನೂರ ಐವತ್ತೆಂಟು ಫಿಸಿಕ್ಸ್ ಅಲ್ಲಿ ನೂರ ಮೂವತ್ತೈದು ಕೆಮಿಸ್ಟ್ರಿಯಲ್ಲಿ ನೂರ ಅರವತ್ತೇಳು ಮ್ಯಾಥಮೆಟಿಕ್ಸ್ ಅಲ್ಲಿ ನೂರ ಎಂಬತ್ನಾಲ್ಕು ಬಯಾಲಜಿ ನೂರ ಐವತ್ತೊಂದು ಹಿಸ್ಟ್ರಿಯಲ್ಲಿ ಅರವತ್ಮೂರು ಜಿಯೋಗ್ರಫಿಯಲ್ಲಿ ಎಪ್ಪತ್ತು ಎಕನಾಮಿಕ್ಸಲ್ಲಿ ತೊಂಬತ್ತೇಳು ಆಮೇಲೆ ಕಾಮರ್ಸಲ್ಲಿ ಅರವತ್ತಾರು ಕಂಪ್ಯೂಟರ್ ಸೈನ್ಸಲ್ಲಿ ನೂರ ನಲವತ್ತೆರಡು ಬಯೋಟೆಕ್ನಲ್ಲಿ ನಾಲ್ಕು ಒಟ್ಟು ಹದಿನಾಲ್ಕು ನೂರ ಹತ್ತೊಂಬತ್ತು ಹದಿನಾಲ್ಕೂರ ನೋಡ್ರಿ ಟ್ರೈನ್ಡ್ ಗ್ರಾಜ್ಯೂಯೇಟ್ ಟೀಚರ್ ಅಲ್ಲಿ ಎಷ್ಟು ಹುದ್ದೆಗಳು ಇವೆ ಅಂದ್ರೆ ಹಿಂದಿಯಲ್ಲಿ ಮುನ್ನೂರ ಎಪ್ಪತ್ತೇಳು ಇಂಗ್ಲೀಷಲ್ಲಿ ನಾಲ್ಕು ನೂರ ಒಂದು ಸಂಸ್ಕೃತಲ್ಲಿ ಎರಡು ನೂರ ನಲ್ವತ್ತೈದು ಸೋಷಿಯಲ್ ಸ್ಟಡೀಸಲ್ಲಿ ಮುನ್ನೂರ ತೊಂಬತ್ತೆಂಟು ಮಥಾತ್ಮೆಟಿಕ್ಸ್ ಇಪ್ಪತ್ತಾರು ಸೈನ್ಸಲ್ಲಿ ಮುನ್ನೂರ ನಾಲ್ಕು ಆಮೇಲೆ ಪಿ

ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಲ್ಲಿ ಎರಡು ಹುದ್ದೆಗಳಿವೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಲ್ಲಿ ನಿಮಗೆ ನೂರ ಐವತ್ತಾರು ಹುದ್ದೆಗಳಿವೆ ಹಿಂದಿ ಟ್ರಾನ್ಸ್ಲೇಟರ್ ಒಟ್ಟು ಹನ್ನೊಂದು ಹುದ್ದೆಗಳಿವೆ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಲ್ಲಿ ಮುನ್ನೂರ ಇಪ್ಪತ್ತೆರಡು ಹುದ್ದೆಗಳಿವೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಲ್ಲಿ ಏಳುನೂರ ಎರಡು ಹುದ್ದೆಗಳಿವೆ ಸ್ಟೆನೋಗ್ರಾಫರ್ ಗ್ರೇಡ್ ಟೂ ಅಲ್ಲಿ ಒಟ್ಟು ಐವತ್ನಾಲ್ಕು ಹುದ್ದೆಗಳಿವೆ ಹಾಗಾದ್ರೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ ನೋಡ್ರಿ ಅಸಿಸ್ಟೆಂಟ್ ಕಮಿಷನರ್ಗೆ ನಿಮಗೆ ಪ್ರತಿ ತಿಂಗಳು ಎಪ್ಪತ್ತೆಂಟು ಸಾವಿರದ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿನ ಕೊಡ್ತಾರೆ ಏಜ್ ಲಿಮಿಟ್ ಐವತ್ತು ವರ್ಷ ಇದೆ ಸೊ ಟ್ರಿ ಅಕಾಡೆಮಿಕ್ ಆಗಿ ನೋಡೋದಾದ್ರೆ ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಗ್ನೈಡ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ ಫೋರ್ಟಿ ಫೈವ್ ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಜೊತೆಗೆ ನಲ್ವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಆಮೇಲೆ ಬಿ ಎಡ್ ಅಥವಾ ಅದ್ರ ಇಕ್ವೆಲೆಂಟ್ ಡಿಗ್ರಿನ ನೀವು ಪಾಸ್ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಿದ್ದಾರೆ ನೀವೇನಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಗಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅಪ್ಲಿಕೇಶನ್ಸ್ ಅಥವಾ ಕಂಪ್ಯೂಟರ್ ಜ್ಞಾನದ ಬಗ್ಗೆ ತಿಳುವಳಿಕೆ ಇರಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಪ್ರಿನ್ಸಿಪಾಲ್ ಪೇ ಸ್ಕೇಲ್ ನೋಡ್ರಿ ಲೆವೆಲ್ ಟು ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಎರಡ್ ನೂರ ರೂಪಾಯಿ ಕೊಡ್ತಾರೆ ಇಲ್ಲಿ ಏಜ್ ಲಿಮಿಟ್ ಮೂವತ್ತೈದು ವರ್ಷದಿಂದ ಐವತ್ತು ವರ್ಷ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಪಡೆದಿರಬೇಕು ಜೊತೆಗೆ ಎಡ್ ಅಥವಾ ಈಕ್ವಲ್ ಟೀಚಿಂಗ್ ಹೊಂದಿರಬೇಕು ನೋಂದಿರಬೇಕು ಇದಾದ್ಮೇಲೆ ಕೆಲವೊಂದಿಷ್ಟ ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದಾರೆ ಸೊಳ್ರಿ ಈ ಪೋಸ್ಟ್ ಗೆ ಬರುವಂತಹ ಅಭ್ಯರ್ಥಿಗಳೇನಾಗಿರ್ಬೇಕಪ್ಪ ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಅಥವಾ ಸ್ಕೂಲ್ ಅಲ್ಲಿ ಏನಪ್ಪ ಅಂದ್ರೆ ಅಟ್ ಲೀಸ್ಟ್ ಪ್ರಿನ್ಸಿಪಲ್ ಆಗಿ ಕೆಲಸವನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜ್ ಏನಿಲ್ಲ ಅದು ಕೂಡ ಇರಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಹುದ್ದೆ ವೈಸ್ ಪ್ರಿನ್ಸಿಪಲ್ ಇಲ್ಲಿ ನೋಡ್ರಿ ಲೆವೆಲ್ ಅಂದ್ರೆ ಲೆವೆಲ್ ಟೆನ್ ಇವರಿಗೆ ಪ್ರತಿ ತಿಂಗಳು ಐವತ್ತಾರು ಸಾವಿರದ ಒಂದೂರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರವರೆಗೂ ಸಾಲರಿಯನ್ನು ಕೊಡ್ತಾರೆ ಏಜ್ ಲಿಮಿಟ್ ಮೂವತ್ತೈದು ವರ್ಷದಿಂದ ನಲವತ್ತೈದು ವರ್ಷ ಅಕಾಡೆಮಿಕ್ ನೋಡ್ರಿ ನೀವು ಕೂಡ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಂತ ಹೇಳ್ತಿದ್ದಾರೆ ಆಮೇಲೆ ಬಿಎಡ್ ಅಥವಾ ಅಂಡ್ ಟೀಚಿಂಗ್ ಡಿಗ್ರಿನ ಹೊಂದಿರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕನಿಷ್ಠ ಎರಡು ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ವೈಸ್ ಪ್ರಿನ್ಸಿಪಲ್ ಆಗಿ ಸ್ಟೇಟ್ ಅಥವಾ ಅಥವಾ ಆಟೋನಮಸ್ ಆರ್ಗನೈಸೇಷನ್ ಕೆಲಸ ಮಾಡಿರಬೇಕಂತ ಹೇಳ್ತಿದ್ದಾರೆ ಆಮೇಲೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಸಹ ಗೊತ್ತಿರಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಅಥವಾ ಟಿ ಇಲ್ಲಿ ಇಂಗ್ಲಿಷ್ ಹಿಂದಿ ಫಿಸಿಕ್ಸ್ ಕೆಮಿಸ್ಟ್ರಿ ಎಕನಾಮಿಕ್ಸ್ ಕಾಮರ್ಸ್ ಮ್ಯಾಥಮೆಟಿಕ್ಸ್ ಬಯಾಲಜಿ ಹಿಸ್ಟ್ರಿ ಜೋಗ್ರಫಿ ಕಂಪ್ಯೂಟರ್ ಸೈನ್ಸ್ ಬಯೋಟೆಕ್ನಾಲಜಿ ನಿಮಗೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂದೂರು ರೂಪಾಯಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದ್ರೆ ನಲವತ್ತು ವರ್ಷದವರೆಗೂ ನೀವು ಎಲಿಜಿಬಲ್ ಆಗ್ತೀರಾ ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ನೋಡ್ರಿ ಟೂ ಇಯರ್ಸ್ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಸಿ ಕೋರ್ಸ್ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ ಎನ್ ಆರ್ ಟಿ ಇನ್ ಸಬ್ಜೆಕ್ಟ್ ಕನ್ಸರ್ಡ್ ಸೊ ನೋಡ್ರಿ ಎರಡು ವರ್ಷ ನೀವೇನಪ್ಪ ಅಂದ್ರೆ ಎಂ ಎಸ್ ಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಥವಾ ಕೋರ್ಸ್ನ ಮಾಡಿರಬೇಕು ಅದು ಕೂಡ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ ಎನ್ ಸಿ ಸಿಆರ್ಟ್ ಒಳಗೆ ಮಾಡಿರಬೇಕು ಅದು ಸಬ್ಜೆಕ್ಟ್ ಕನ್ಸರ್ನ್ ಒಳಗೆ ಇರಬೇಕಂತ ಹೇಳ್ತಿದ್ದಾರೆ ಅಥವಾ ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ವಿತ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಇನ್ ದ ಫಾಲೋ ಸಬ್ಜೆಕ್ಟ್ ಸೊ ನೀವು ರೀಜನಲ್ ಅಲ್ಲಿ ಮಾಡಲಿಲ್ಲ ಅಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲೂ ಕೂಡ ನೀವು ಸ್ನಾತಕೋತ್ತರ ಪದವಿ ಮಾಡಿ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇದ್ರೆ ನೀವು ಎಲಿಜಿಬಲ್ ಆಗ್ತೀರಾ ನೋಡ್ರಿ ನೀವು ಪಿಜಿಟಿ ಇಂಗ್ಲೀಷ್ ಆಗ್ತಿದ್ರೆ ಇಂಗ್ಲೀಷ್ ಅಲ್ಲಿ ಸ್ನಾತಕೋತ್ತರ ಪದವಿನ ಪಡೆದಿರಬೇಕು ಪಿಜಿಟಿ ಹಿಂದಿ ಆಗ್ತಿದ್ರೆ ನೀವೇನಪ್ಪ ಅಂದ್ರೆ ಹಿಂದಿ ಅಥವಾ ಸಂಸ್ಕೃತದಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅದೇ ತರನಾಗಿ ಹಿಂದಿ ಅಥವಾ ಸಂಸ್ಕೃತನ ಒಂದು ಸಬ್ಜೆಕ್ಟ್ ಆಗಿ ನೀವೇನಪ್ಪ ಅಂದ್ರೆ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಓದಿರಬೇಕು ಆಮೇಲೆ ಟಿ ಫಿಸಿಕ್ಸ್ ಏನಪ್ಪ ಅಂದ್ರೆ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲೈಡ್ ಫಿಸಿಕ್ಸ್ ಮತ್ತು ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಪಿಜಿಟಿ ಕೆಮಿಸ್ಟ್ರಿ ಒಳಗೆ ನಿಮಗೆ ಕೆಮಿಸ್ಟ್ರಿ ಅಥವಾ ಬಯೋ ಅಲ್ಲಿ ಸ್ನಾತಕೋತ್ತರ ಪದವಿನ ಪಡೆದಿರಬೇಕು ಪಿಜಿಟಿ ಎಕನಾಮಿಕ್ಸ್ ಅಲ್ಲಿ ನಿಮಗೆ ಎಕನಾಮಿಕ್ಸ್ ಅಪ್ಲೈಡ್ ಎಕನಾಮಿಕ್ಸ್ ಮತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಪಿಜಿಟಿ ಕಾಮರ್ಸ್ ಅಲ್ಲಿ ನೋಡ್ರಿ ಕಾಮರ್ಸ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಜೊತೆಗೆ ಹೌವರ್ ದ ಹೋಲ್ಡರ್ ಆಫ್ ಡಿಗ್ರಿ ಆಫ್ ಎಂ ಕಾಮ್ ಇಸ್ ಅಪ್ಲೈಡ್ ಬಿಸಿನೆಸ್ ಎಕನಾಮಿಕ್ಸ್ ನಾಟ್ ಬಿ ಎಲಿಜಿಬಲ್ ನೋಡ್ರಿ ಎಂ ಕಾಮ್ ಮಾಡಿದವರು ಎಲಿಜಿಬಲ್ ಆಗ್ತಾರೆ ಬಟ್ ಎಕನಾಮಿಕ್ ಎಕನಾಮಿಕ್ಸ್ ಮಾಡಿದವರು ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಪಿಜಿಟಿ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸಪ್ ಸ್ನಾತಕೋತ್ತರ ಪದವಿನ ಪಡೆದಿರಬೇಕು ಪಿಜಿಟಿ ಬಯಾಲಜಿಯಲ್ಲಿ ನೋಡ್ರಿ ನೀವು ಸ್ನಾತಕೋತ್ತರ ಪದವಿನ ಯಾವ್ದ್ರಲ್ಲಿ ಪಡೆದಿರಬೇಕಪ್ಪ ಅಂದ್ರೆ ಬಾಟನಿ ಜಿಯಾಲಜಿ ಲೈಫ್ ಸೈನ್ಸ್ ಬಯೋ ಸೈನ್ಸ್ ಜೆನೆಟಿಕ್ಸ್ ಮೈಕ್ರೋ ಬಯಾಲಜಿ ಬಯೋಟೆಕ್ನಾಲಜಿ ಮಾಲ್ಯುಕ್ಲರ್ ಬಯಾಲಜಿ ಪ್ಲಾಂಟ್ ಫಿಸಿಯಾಲಜಿ ಆಮೇಲೆ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಬಾಟ್ನಿ ಜಿಯಾಲಜಿನ ಏನಪ್ಪಾ ಅಂದ್ರೆ ಗ್ರಾಜುಯೇಷನ್ ಲೆವೆಲ್ ಅಥವಾ ಪದವಿ ಟೈಮಲ್ಲಿ ಜಿ ಟಿ ಹಿಂದಿಯಲ್ಲಿ ಟಿ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಟಿ ಜೋಗ್ರಫಿಗೆ ಜೋಗ್ರಫಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಜೊತೆಗೆ ನೋಡ್ರಿ ಟಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಪಡೆದಿರಬೇಕು ಯಾವ್ದ್ರೊಳಗಪ್ಪ ಅಂದ್ರೆ ಇಂದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನೀವು ಬಿ ಅಥವಾ ಬಿ ಟೆಕ್ ಮಾಡಿದ್ರಿ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಮತ್ತೆ ಐಟಿ ಅಲ್ಲಿ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಅಥವಾ ನೀವು ಡಿಪ್ಲೊಮಾ ಮಾಡಿದ್ರು ಕೂಡ ಇದರಲ್ಲಿ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಿಇ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಮಾಡಿದ್ರೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಬಿ ಬಿ ಟೆಕ್ ಯಾವ್ದೇ ಮಾಡಿ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ಕಂಪ್ಯೂಟರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ನಾತಕೋತ್ತರ ಪದವಿ ಪಡೆದ್ರೆ ನೀವು ಕೂಡ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಎಲಿಜಿಬಲ್ ಆಗ್ತಾರ ಎಂ ಸಿ ಎ ಮಾಡಿದವ್ರು ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿ ಬಿ ಸಿ ಎ ಮಾಡಿದವ್ರು ಕೂಡ ಎಲಿಜಿಬಲ್ ಆಗ್ತಾರ ಜೊತೆಗೆ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯಲ್ಲಿ ನೀವೇನಪ್ಪ ಅಂದ್ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಏನಪ್ಪ ಅಂದ್ರೆ ಈ ಕನ್ಸರ್ನ್ ಸಬ್ಜೆಕ್ಟ್ ಮೇಲೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾರೆಲ್ಲ ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೋಮ ಮಾಡಿರ್ತಾರೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಅವರು ಕೂಡ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಿಮಗೆ ಟೀಚಿಂಗ್ ಯಾವ್ದ್ರೊಳಗೆ ಪ್ರೊಫಿಷಿಯನ್ ಇರಬೇಕಪ್ಪ ಅಂದ್ರೆ ಭಾಷಾ ಪ್ರಾವೀಣ್ಯತೆ ಹಿಂದಿ ಮತ್ತೆ ಇಂಗ್ಲೀಷ್ ಇರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ಟಿ ಬಯೋಟೆಕ್ನಾಲಜಿ ಅಲ್ಲಿ ನೋಡ್ರಿ ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಯಾವ್ದ್ರೊಳಗ ಅಂದ್ರೆ ಬಯೋಟೆಕ್ನಾಲಜಿ ಜೆನೆಟಿಕ್ಸ್ ಮೈಕ್ರೋ ಬಯಾಲಜಿ ಲೈಫ್ ಸೈನ್ಸ್ ಬಯೋಸೈನ್ಸ್ ಮತ್ತೆ ಬಯೋ ಕೆಮಿಸ್ಟ್ರಿ ಒಳಗೆ ಅದರಲ್ಲಿ ನಿಮ್ಮ ಮಾರ್ಕ್ಸ್ ಅಂದ್ರೆ ಅಗ್ರಿಗೇಟ್ ಐವತ್ತು ಪರ್ಸೆಂಟ್ ಮಿನಿಮಮ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೀವು ಹಿಂದಿ ಮತ್ತೆ ಇಂಗ್ಲಿಷ್ ಮಾತಾಡೋದಕ್ಕೆ ಭಾಷಾ ಪ್ರಾವೀಣ್ಯತೆ ಇರಬೇಕಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ ಅಲ್ಲಿ ಎಷ್ಟು ಹುದ್ದೆಗಳಿವೆ ಅದಕ್ಕಿರುವಂತ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಏನಂತ ನೋಡೋಣ ಸೊ ನೋಡ್ರಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ಆಫ್ ಎನ್ ಸಿಆರ್ ಟಿ ಇನ್ ಕನ್ಸರ್ನ್ ಸಬ್ಜೆಕ್ಟ್ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆರ್ ಬ್ಯಾಚಲರ್ಸ್ ಡಿಗ್ರಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಆರ್ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ ಅಂಡ್ ಇನ್ ಅಗ್ರಿಗೇಟ್ ದ ಎಲೆಬಿಟಿವ್ ಸಬ್ಜೆಕ್ಟ್ ಅಂಡ್ ಲ್ಯಾಂಗ್ವೇಜಸ್ ಇಂದ ದ ಕಾಂಬಿನೇಷನ್ ಆಫ್ ದ ಸಬ್ಜೆಕ್ಟ್ ಅಂಡರ್ ಸೊಡ್ರಿ ನೀವು ಏನ್ ಮಾಡಿರಬೇಕಪ್ಪ ಅಂದ್ರೆ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ಎನ್ ಸಿಆರ್ ಟಿ ಇದೇನೆಯಲ್ಲ ಅಲ್ಲಿ ನಾಲ್ಕು ವರ್ಷ ಇಂಟಿಗ್ರೇಟೆಡ್ ಡಿಗ್ರಿಯನ್ನ ಮಾಡಿರಬೇಕು ಅಥವಾ ಪದವಿಯನ್ನ ಪಡೆದಿರಬೇಕು ಅಥವಾ ಯಾವ್ದಾದ್ರು ಬ್ಯಾಚುಲರ್ಸ್ ಡಿಗ್ರಿ ಮಾಡಿ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇದ್ರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಸೊ ನೋಡ್ರಿ ಟಿಜಿಟಿ ಸರಿ ಇಂಗ್ಲೀಷ್ ನೋಡ್ರಿ ಅಂದ್ರೆ ಇಂಗ್ಲೀಷ್ ನ ನೀವು ಒಂದ್ ಸಬ್ಜೆಕ್ಟ್ ಆಗಿ ಅಥವಾ ಪದವಿಯಲ್ಲಿ ಇಂಗ್ಲಿಷ್ ಅಲ್ಲಿ ನೀವೇನಪ್ಪ ಅಂದ್ರೆ ಪದವಿನ ಪಡೆದಿರಬೇಕು ಹಿಂದಿ ಆಗಿದ್ರೆ ಹಿಂದಿ ಹಿಂದಿನ ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು ಮೂರ್ ವರ್ಷ ಅಂತ ಹೇಳ್ತಿದ್ದಾರೆ ಇಂಗ್ಲೀಷ್ ಆಗಿದ್ರೆ ಪದವಿಯಲ್ಲಿ ನೀವು ಒಂದ್ ಮೂರು ವರ್ಷ ಏನಪ್ಪ ಅಂದ್ರೆ ಇಂಗ್ಲೀಷ್ ನ ಓದಿರ್ಬೇಕು ಹಿಂದಿ ಆಗಿದ್ರೆ ಹಿಂದಿನ ಓದಿರಬೇಕು ಅಂತ ಹೇಳ್ತಿದ್ದಾರೆ ನೋಡ್ರಿ ಸೋಷಿಯಲ್ ಸ್ಟಡೀಸ್ ಒಳಗೆ ನೋಡ್ರಿ ಎನಿ ಆಫ್ ದ ಫಾಲೋವಿಂಗ್ ಎನಿ ಟೂ ಆಫ್ ದ ಫಾಲೋವಿಂಗ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪದವಿ ಟೈಮಲ್ಲಿ ನೀವೇನು ಓದಿರಬೇಕಪ್ಪ ಅಂದ್ರೆ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅದ್ರೊಳಗೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಹಿಸ್ಟ್ರಿ ಅಥವಾ ಜೋಗ್ರಫಿನ ಓದಿರ್ಬೇಕು ಈ ನಾಲ್ಕರ ಜೊತೆಗೆ ಇದು ಯಾವ್ದಾದ್ರು ಒಂದು ಕಾಂಬಿನೇಷನ್ ಇರ್ಬೇಕಂತ ಹೇಳ್ತಿದ್ದಾರೆ ಟಿಜಿಟಿ ಸೈನ್ಸ್ ಅಲ್ಲಿ ನೀವು ಬಾಟ್ನಿ ಜಾಲಜಿ ಕೆಮಿಸ್ಟ್ರಿನ ಓದಿರ್ಬೇಕು ಪದವಿ ಟೈಮಲ್ಲಿ ಅಂತ ಹೇಳ್ತಿದ್ದಾರೆ ಟಿಜಿಟಿ ಸಂಸ್ಕೃತ ಅಲ್ಲಿ ನೋಡ್ರಿ ಸಂಸ್ಕೃತ ನ ಒಂದ್ ಸಬ್ಜೆಕ್ಟ್ ಆಗಿ ಮೂರು ವರ್ಷ ಪದವಿ ಓದಿರ್ಬೇಕು ಅಂತ ಹೇಳ್ತಿದ್ದಾರೆ ಟಿಜಿಟಿ ಜಿ ಟಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಬ್ಯಾಚುಲರ್ಸ್ ಡಿಗ್ರಿನ ಪಡೆದಿರಬೇಕು ಅಥವಾ ಪದವಿನ ಪಡೆದಿರ್ಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ ಜೊತೆಗೆ ಯಾವ್ದಾದ್ರು ಎರಡ್ ಸಬ್ಜೆಕ್ಟ್ ನೀವೇನಪ್ಪ ಅಂದ್ರೆ ಓದಿರ್ಬೇಕಂತ ಹೇಳ್ತಿದಾರೆ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಯಾವ್ದಾದ್ರು ಎರಡು ಓದಿರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಬಿಎಡ್ ಮತ್ತೆ ಈಕ್ವಲ್ ಡಿಗ್ರಿ ಡಿಗ್ರಿನ ಮಾಡಿರ್ಬೇಕು ಆಮೇಲೆ ಏನಪ್ಪ ಅಂದ್ರೆ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಟು ಕಂಡಕ್ಟೆಡ್ ಏನು ಸಿಬಿಎಸ್ಇ ಮಾಡಿರ್ತಾರಲ್ಲ ಅದ್ರ ಪ್ರಕಾರ ನಿಮ್ಗೆ ಏನಪ್ಪ ಅಂದ್ರೆ ಅದನ್ನ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಹಿಂದಿ ಮತ್ತೆ ಇಂಗ್ಲಿಷ್ ಮೀಡಿಯಂ ಟೀಚ್ ಮಾಡಕ್ಕೆ ಭಾಷಾ ಪ್ರಾವೀಣ್ಯತೆ ಇರಬೇಕಂತ ಹೇಳ್ತಿದ್ದಾರೆ ಆಮೇಲೆ ಟಿ ಪಿ ಅಂಡ್ ಇ ಎಂಡ್ ವಿ ನೋಡ್ರಿ ಇವರಿಗೆ ಲೆವೆಲ್ ಸೆವೆನ್ ಇರುತ್ತೆ ಇವರಿಗೆ ಪ್ರತಿ ತಿಂಗಳು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಾಲ್ಕುನೂರು ರೂಪಾಯಿ ಪೇಸ್ಕೇಲ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ಮೂವತ್ತೈದು ವರ್ಷ ಇರುತ್ತೆ ನಿಮಗೆ ಏಜ್ ಲಿಮಿಟ್ ಸೊ ನೋಡ್ರಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಟಿ ಟಿ ಪಿ ಅಂಡ್ ಎಚ್ ಇ ಅಂದ್ರೆ ಫಿಸಿಕಲ್ ಎಜುಕೇಶನ್ ಇದಕ್ಕೇನಪ್ಪ ಅಂದ್ರೆ ನೀವು ಫಿಸಿಕಲ್ ಎಜುಕೇಶನ್ ಅಲ್ಲಿ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಪಡೆದಿರ್ಬೇಕು ಟಿ ಟಿ ಎ ನೋಡ್ರಿ ಐದು ವರ್ಷ ನೀವು ನೀವೇನ್ ಮಾಡಿರ್ಬೇಕಂದ್ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಏನಪ್ಪ ಅಂದ್ರೆ ಡಿಪ್ಲೊಮಾ ಮಾಡಿರ್ಬೇಕು ಯಾವ್ದೊಳ್ ಅಂದ್ರೆ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಒಳಗೆ ಅಥವಾ ಸ್ಕಲ್ಪರ್ ಅಥವಾ ಗ್ರಾಫಿಕ್ಸ್ ಆರ್ಟ್ ಒಳಗೆ ಅಥವಾ ಇಕ್ವಲೆಂಟ್ ಆದಂಥ ತತ್ಸಮಾನ ಪದವಿ ಏನಾದರೂ ಪಡೆದಿರಬೇಕು ಜೊತೆಗೆ ನೋಡ್ರಿ ನಿಮಗೆ ಹಿಂದಿ ಮತ್ತೆ ಇಂಗ್ಲಿಷ್ ವರ್ಕಿಂಗ್ ನಾಲೆಜ್ ಇರಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೂಡ ವರ್ಕಿಂಗ್ ನಾಲೆಜ್ ಇರಬೇಕಂತ ಟಿ ಟಿಜಿಟಿ ಇಗ್ ನೋಡ್ರಿ ಎಲೆಕ್ಟ್ರಿಕಲ್ ಗೆಜೆಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ತ್ರೀ ಇಯರ್ಸ್ ಡಿಪ್ಲೋಮಾ ಆಫ್ಟರ್ ದ ಹೈಯರ್ ಸೆಕೆಂಡರಿ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ಇನ್ಸ್ಟಿಟ್ಯೂಟ್ ರೆಕನೈಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಅಡ್ಮಿಷನ್ ಆಫ್ ಡಿಪ್ಲೋಮಾ ಕೋರ್ಸ್ ಶುಡ್ ಬಿ ಅಟ್ ಹೈಯರ್ ಸೆಕೆಂಡ್ರಿ ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಹೈಯರ್ ಸೆಕೆಂಡ್ರಿ ಅಂದ್ರೆ ಪಿ ಯು ಸಿ ಮುಗಿದ್ಮೇಲೆ ನೀವು ಮೂರು ವರ್ಷ ಏನ್ ಮಾಡಿರ್ಬೇಕಂದ್ರೆ ಡಿಪ್ಲೊಮಾನ ಮಾಡಿರ್ಬೇಕು ಎಸ್ಪೆಷಲಿ ಯಾವುದ್ರೊಳಗೆ ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ ಅಂತ ಹೇಳ್ತಿದ್ದಾರೆ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರ ಜೊತೆಗೆ ನೋಡ್ರಿ ಯಾರೆಲ್ಲ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ ಅವರು ಎಲಿಜಿಬಲ್ ಆಗ್ತಾರೆ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಿಮಗೆ ಹಿಂದಿ ಮತ್ತೆ ಇಂಗ್ಲೀಷ್ ಅಲ್ಲಿ ವರ್ಕಿಂಗ್ ನಾಲೆಜ್ ಅಂದ್ರೆ ಭಾಷಾ ಪ್ರಾವೀಣ್ಯತೆ ಇರಬೇಕು ಒಂದು ವರ್ಷ ನಿಮಗೆ ಏನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವ್ದಾದ್ರು ವರ್ಕ್ಶಾಪ್ ಒಳಗೆ ಕೆಲಸ ಮಾಡದಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಅವೇರ್ನೆಸ್ ಇರಬೇಕಂತ ಹೇಳ್ತಿದ್ದಾರೆ ನೋಡ್ರಿ ನೆಕ್ಸ್ಟ್ ಲೈಬ್ರೇರಿಯನ್ಗೆ ನಿಮಗೆ ಪ್ರತಿ ತಿಂಗಳು ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಥವಾ ಅಪ್ಪರ್ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಲೈಬ್ರರಿಯನ್ ನೋಡ್ರಿ ಏನ್ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಇದೆ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆರ್ ಗ್ರಾಜ್ಯ ವಿತ್ ಒನ್ ಇಯರ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವರ್ಕಿಂಗ್ ನಾಲೆಜ್ ಆಫ್ ಹಿಂದಿ ಅಂಡ್ ಇಂಗ್ಲೀಷ್ ನೋಡ್ರಿ ನೀವೇನ್ ಮಾಡಿರಬೇಕಪ್ಪ ಅಂದ್ರೆ ಲೈಬ್ರರಿ ಸೈನ್ಸ್ ಅಲ್ಲಿ ಪದವಿಯನ್ನ ಪಡೆದಿರಬೇಕು ಜೊತೆಗೆ ಅಥವಾ ಒಂದ್ ವರ್ಷ ನೀವೇನ್ ಮಾಡಿರಬೇಕಪ್ಪ ಅಂದ್ರೆ ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾನ ನ ಮುಗಿಸಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಿಮಗೆ ಹಿಂದಿ ಮತ್ತೆ ಇಂಗ್ಲೀಷ್ ಇದು ಭಾಷಾ ಪ್ರಾವೀಣ್ಯತೆ ಇರಬೇಕಂತ ಹೇಳ್ತಿದ್ದಾರೆ ಆಮೇಲೆ ಪ್ರೈಮರಿ ಟೀಚರ್ ಮ್ಯೂಸಿಕ್ ನೋಡೋದಾದ್ರೆ ಇಲ್ಲಿ ಪಿ ಮಿಸ್ ಆಗಿದೆ ಹಿಂಗಾಗಿ ರೈಮರಿ ಆಗಿದೆ ಇವರಿಗೂ ಕೂಡ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರು ರೂಪಾಯಿ ಸಾಲರಿನ ಕೊಡ್ತಾರೆ ಅಪ್ಪರ್ ಏಜ್ ಲಿಮಿಟ್ ನೋಡ್ರಿ ಮೂವತ್ತು ವರ್ಷ ಇರುತ್ತೆ ಪ್ರೈಮರಿ ಟೀಚರ್ ಮ್ಯೂಸಿಕಲ್ಲಿ ನೋಡ್ರಿ ಏನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದ್ರೆ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಂಟರ್ಮೀಡಿಯೇಟ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಂಟ್ ಫ್ರಮ್ ಎ ಬ್ಯಾಚುಲರ್ ಅಂಡ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮ್ಯೂಸಿಕ್ ಆರ್ ಇಕ್ವೆಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ನೋಡ್ರಿ ನೀವು ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್ ನೋಂದಿರಬೇಕು ಜೊತೆಗೆ ಐವತ್ ಮಾರ್ಕ್ಸ್ ಇರಬೇಕು ಅಥವಾ ಇಂಟರ್ಮೀಡಿಯೇಟ್ ಮಾಡಿದ್ರೆ ಅಂದ್ರೆ ಪಿಯುಸಿ ಪಾಸ್ ಆಗಿದ್ರು ಸಹ ನಿಮಗೆ ಐವತ್ ಪರ್ಸೆಂಟ್ ಈಕ್ವಲ್ ಇರಬೇಕು ಜೊತೆಗೆ ಏನಪ್ಪಾ ಅಂದ್ರೆ ನೀವು ಬ್ಯಾಚುಲರ್ಸ್ ಡಿಗ್ರೀನ ಯಾವ್ದ್ರೊಳಗ್ ಮಾಡಿರ್ಬೇಕಂದ್ರೆ ಮ್ಯೂಸಿಕ್ ಒಳಗೆ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಟೀಚ್ ಮಾಡಕ್ಕೆ ನಿಮಗೆ ಬರ್ತಿರ್ಬೇಕು ಆಮೇಲೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಅವೇರ್ನೆಸ್ ಇರಬೇಕು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಫೈನಾನ್ಸ್ ಆಫೀಸರ್ ಇವರು ಕೂಡ ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ಕೊಡ್ತಾರೆ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇದೆಯಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡ್ರಿ ಮೂವತ್ತೈದು ವರ್ಷ ಬಿಕಾಮ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಟ್ಲೀಸ್ಟ್ ಫೋರ್ ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇನ್ ಆಡಿಟ್ ಅಂಡ್ ಅಕೌಂಟ್ಸ್ ವರ್ಕ್ಸ್ ಎಂ ಕಾಮ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ವಿತ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇನ್ ಆಡಿಟ್ ಅಂಡ್ ಅಕೌಂಟ್ ವರ್ಕ್ಸ್ ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಬಿ ಕಾಮ್ ಮಾಡಿದ್ರೆ ಐವತ್ ಪರ್ಸೆಂಟ್ ಅಗ್ರಗೇಟ್ ಇರಬೇಕು ಜೊತೆಗೆ ನಾಲ್ಕು ವರ್ಷ ನಿಮ್ಗೆ ಅಂದ್ರೆ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರಬೇಕು ಅದು ಕೂಡ ಆಡಿಟ್ ಅಂಡ್ ಅಕೌಂಟ್ಸ್ ವರ್ಕ್ ಅಲ್ಲಿ ಅಥವಾ ನೀವು ಎಂ ಕಾಮ್ ಮಾಡಿದ್ರೆ ಅಲ್ಲಿ ಕೂಡ ಐವತ್ ಪರ್ಸೆಂಟ್ ಅಗ್ರಗೇಟ್ ಇದ್ರೆ ನಿಮಗೆ ಮೂರು ವರ್ಷ ಏನಪ್ಪ ಅಂದ್ರೆ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಕೌಂಟ್ಸ್ ಮತ್ತೆ ಆಡಿಟ್ ಒಳಗೆ ಅಂತ ಹೇಳ್ತಿದ್ದಾರೆ ಆಮೇಲೆ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಿದ್ರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಸ್ಯಾಲರಿಯನ್ನು ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಸೊ ಅಸಿಸ್ಟೆಂಟ್ ಸಿವಿಲ್ ಇಂಜಿನಿಯರಿಂಗ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ನ ಮಾಡಿರಬೇಕು ಯಾವ್ದಾದ್ರು ಯೂನಿವರ್ಸಿಟಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎರಡು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂದ್ರೆ ಡಿಸೈನ್ ಮತ್ತೆ ಇಂಜಿನಿಯರಿಂಗ್ ಒಳಗೆ ಅಂತ ಹೇಳ್ತಿದ್ದಾರೆ ಅಥವಾ ನೀವು ಮೂರು ವರ್ಷ ಡಿಪ್ಲೊಮಾ ಮಾಡಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತಾರೆ ಬಟ್ ಐದು ವರ್ಷ ನಿಮಗೆ ಏನಪ್ಪ ಅಂದ್ರೆ ಈ ಡಿಸೈನ್ ಮತ್ತೆ ಇಂಜಿನಿಯರಿಂಗ್ ಒಳಗೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಬರುವಂತಹ ಹುದ್ದೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಲ್ಲಿ ಪೇಸ್ಗೆ ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರ ಇರುತ್ತೆ ಇಲ್ಲಿ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಇದೆ ಸೊ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂದ್ರೆ ಗ್ರಾಜ್ಯೇಟ್ ವಿತ್ ಮೂ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಯು ಡಿ ಸಿ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಆರ್ ಆಟೋನಮಸ್ ಬಾಡೀಸ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೀವು ಪದವೀಧರ ಆಗಿದ್ರೆ ನಿಮಗೆ ಮೂರು ವರ್ಷ ಏನಪ್ಪ ಅಂದ್ರೆ ಯು ಡಿ ಸಿ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಿದ್ದಾರೆ ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನಾಲೆಜ್ ಮ್ಯಾಂಡೇಟರಿ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಹಿಂದಿ ಟ್ರಾನ್ಸ್ಲೇಟರ್ ಇವ್ರಿಗೆ ಸಹ ಏನಪ್ಪ ಅಂದ್ರೆ ಲೆವೆಲ್ ಸಿಕ್ಸ್ ಪೇಸ್ಕೆ ಇರುತ್ತೆ ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಇಯರ್ಸ್ ಏನಪ್ಪ ಅಂದ್ರೆ ಮೂವತ್ತೈದು ವರ್ಷ ಇಲ್ಲಿ ಕೂಡ ನೀವೇನಂದ್ರೆ ಮಾಸ್ಟರ್ಸ್ ಡಿಗ್ರಿನ ಮಾಡಿರಬೇಕು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅದು ಇಂಗ್ಲೀಷ್ ಅಥವಾ ಹಿಂದಿಲಿ ಇರಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಹಿಂದಿಲಿ ನೀವು ಮಾಸ್ಟರ್ಸ್ ಡಿಗ್ರಿನ ಮಾಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ಇಂಗ್ಲೀಷ್ನ ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು ಅಥವಾ ಅಲ್ಲಿ ನೀವು ಮಾಸ್ಟರ್ಸ್ ಡಿಗ್ರಿನ ಮಾಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ಏನಪ್ಪ ಅಂದ್ರೆ ಹಿಂದಿನ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಅಂತ ಹೇಳ್ತಿದ್ದಾರೆ ಆಮೇಲೆ ಸೀನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಇವರಿಗೆ ಪೇಸ್ಕೆಲ್ ಫೋರ್ ಇದೆ ಇಪ್ಪತ್ತೈದು ಸಾವಿರದ ಐನೂರು ಸಾವಿರದ ಒಂದೂರು ರೂಪಾಯಿಗೂ ಸಾಲರಿ ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೂವತ್ತು ವರ್ಷ ಸೊ ನೋಡ್ರಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಯಾವುದೇ ಗ್ರಾಜ್ಯೂಯೇಟ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡಿ ಸಿ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಆರ್ ಆಟೋನಮಸ್ ಪೊಡೀಸ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಯು ಡಿ ಸಿ ಅಂದ್ರೆ ಅಪ್ಟರ್ ಡಿವಿಷನ್ ಕ್ಲರ್ಕ್ ಅಂತ ಎಲ್ ಡಿ ಸಿ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಸೊ ನೀವು ಮೂರು ವರ್ಷ ಏನಪ್ಪ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡಬೇಕು ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅವೇರ್ನೆಸ್ ಇರಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋ ಸ್ಕೇಲ್ ಏನಪ್ಪ ಅಂದ್ರೆ ಲೆವೆಲ್ ಫೋರ್ ಇವರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒಂದೂರು ರೂಪಾಯಿ ಕೊಡ್ತಾರೆ ಇದು ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಪ್ಪತ್ತೇಳು ವರ್ಷ ಇಲ್ಲಿ ಟ್ವೆಲ್ತ್ ಪಾಸ್ ಆಗಿರಬೇಕು ಜೊತೆಗೆ ನಿಮಗೆ ಸ್ಕಿಲ್ ಟೆಸ್ಟ್ ಅನ್ನ ಮಾಡ್ತಾರೆ ಹತ್ತು ನಿಮಿಷ ಹೇಳ್ತಾರೆ ನಿಮಗೆ ಅದನ್ನ ಏಟಿ ವರ್ಡ್ಸ್ ಪರ್ ಮಿನಿಟ್ ಏನಪ್ಪ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಮಾಡಬೇಕು ಡಿಕ್ಟೇಷನ್ ಮಾಡಬೇಕು ಅದೇ ತರನಾಗಿ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕ್ರೆ ಐವತ್ತು ಮಿನಿಟ್ಸ್ ಅಥವಾ ಅರವತ್ತೈದು ನಿಮಿಷಕ್ಕೆ ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ತೋರಿಸ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇದು ಲೆವೆಲ್ ಟೂ ಇರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಏಜ್ ಲಿಮಿಟ್ ಇಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಟ್ವೆಲ್ತ್ ಪಾಸ್ ಆದ್ರೆ ಸಾಕು ನೀವು ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡ್ರಿ ಟೈಪಿಂಗ್ ಸ್ಪೀಡ್ ನೋಡೋದಾದ್ರೆ ನೀವು ಪ್ರತಿ ನಿಮಿಷಕ್ಕೆ ಮೂವತ್ತೈದು ಶಬ್ದಗಳನ್ನ ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಬೇಕು ಹಿಂದಿಲ್ಲಿ ಮೂವತ್ತು ಶಬ್ದಗಳನ್ನ ಟೈಪ್ ಮಾಡಬೇಕು ಜೊತೆಗೆ ಹಿಂದಿ ಮತ್ತೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಅವೇರ್ನೆಸ್ ಇರಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೀವೇನಾದ್ರೂ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಆಗಿದ್ರೆ ನಿಮ್ಗೆ ಐದು ವರ್ಷ ವಯೋಮಿತಿ ಇರುತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆದ್ರೆ ಮೂರು ವರ್ಷ ಇರುತ್ತೆ ಮತ್ತೆ ಮಹಿಳೆಯರಾಗಿದ್ರೆ ಆಗಿದ್ರೆ ನೋಡ್ರಿ ಹತ್ತು ವರ್ಷ ಏಜ್ ಲಿಮಿಟ್ ಇರುತ್ತೆ ವುಮೆನ್ಸ್ ಆಲ್ ಕ್ಯಾಟಗರೀಸ್ ಫಾರ್ ಟೀಚಿಂಗ್ ಪೋಸ್ಟ್ ಇವರಿಗೆಲ್ಲ ಏನಪ್ಪ ಅಂದ್ರೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿನ ವಯೋಮಿತಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡ್ರಿ ಮೋಡ್ ಆಫ್ ಸೆಲೆಕ್ಷನ್ ವಿಲ್ ಶಾರ್ಟ್ ಲಿಸ್ಟೆಡ್ ಆನ್ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಇನ್ ರಿಟರ್ನ್ ಎಕ್ಸಾಮಿನೇಷನ್ ಡಿಮೋ ಆರ್ ಇಂಟರ್ವ್ಯೂ ಸ್ಕಿಲ್ ಟೆಸ್ಟ್ ಪುಟ್ ಟುಗೆದರ್ ಸೊ ನೋಡ್ರಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಎಕ್ಸಾಮಿನೇಷನ್ ಡಿಮೋ ತಗೊಳ್ಳೋದು ಆಮೇಲೆ ಇಂಟರ್ವ್ಯೂ ಮತ್ತೆ ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಟೆಸ್ಟ್ ಸೆಂಟ್ ಮತ್ತೆ ಟೆಸ್ಟ್ ಸಿಟಿ ಯಾವ ರಾಜ್ಯದಲ್ಲಿ ಯಾವ ಸಿಟಿ ಇರುತ್ತೆ ಅಂದ್ರೆ ಕರ್ನಾಟಕಕ್ಕೆ ನೋಡೋದಾದ್ರೆ ಎಲ್ಲೆಲ್ಲಿ ಟೆಸ್ಟ್ ಸಿಟೀಸ್ ಇದೆ ಅಂದ್ರೆ ನೋಡ್ರಿ ಕರ್ನಾಟಕದಲ್ಲಿ ಬೆಳಗಾಂ ಬೆಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಮಂಗಳೂರು ಮೈಸೂರು ಇಲ್ಲಿ ಏನಪ್ಪ ಅಂದ್ರೆ ಟೆಸ್ಟ್ ಸೆಂಟರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಹೌ ಟು ಅಪ್ಲೈ ಯಾವ ತರನಾಗ್ ಅಪ್ಲೈ ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ದ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ವೆಬ್ಸೈಟ್ ದಟ್ ಈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆವಿಎಸ್ ಕೆವಿ ಸಂಘಟನೆ ಡಾಟ್ ಎನ್ಐ ಸಿ ಡಾಟ್ ಇನ್ ನೋ ಅರ್ ಮೀನ್ಸ್ ಆರ್ ಮೋಡ್ಸ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಸೊಡ್ರಿ ನೀವೇ ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ವೆಬ್ಸೈಟ್ ಆದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆವಿ ಸಂಘಟನೆ ಡಾಟ್ ಎನ್ಐ ಸಿ ಡಾಟ್ ಇನ್ ಮೂಲಕ ಅಪ್ಲಿಕೇಶನ್ಸ್ ಹಾಕಬೇಕಂತ ಹೇಳ್ತಿದ್ದಾರೆ ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ನೋಡ್ರಿ ಅಸಿಸ್ಟೆಂಟ್ ಕಮಿಷನರ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಇದ್ರೆ ವೈಸ್ ಪ್ರಿನ್ಸಿಪಲ್ ಗೆ ಎರಡ್ ಸಾವಿರದ ಮುನ್ನೂರು ವೈಸ್ ಪ್ರಿನ್ಸಿಪಲ್ ಎರಡ್ ಸಾವಿರದ ಮುನ್ನೂರು ವೈಸ್ ಪ್ರಿನ್ಸಿಪಲ್ಗೂ ಎರಡು ಸಾವಿರದ ಮುನ್ನೂರು ಫೈನಾನ್ಸ್ ಆಫೀಸರ್ಗೆ ಹದಿನೈದುನೂರು ಅಸಿಸ್ಟೆಂಟ್ ಸಿವಿಲ್ ಇಂಜಿನಿಯರ್ ಹದಿನೈದು ಪಿ ಜಿ ಟಿ ಹದಿನೈದು ಟಿ ಹದಿನೈದುನೂರು ಲೈಬ್ರರಿಯನ್ ಹದಿನೈದು ಪಿ ಆರ್ ಟಿ ಮ್ಯೂಸಿಕ್ ಹದಿನೈದು ಆಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹದಿನೈದು ನೂರು ಹಿಂದಿ ಟ್ರಾನ್ಸ್ಲೇಟರ್ ಹದಿನೈದು ಸೀನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹನ್ನೆರಡುನೂರು ಆಮೇಲೆ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಗ್ರೇಡ್ ಟೂ ಹನ್ನೆರಡುನೂರು ಆಮೇಲೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹನ್ನೆರಡು ನೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಆಮೇಲೆ ಇಂಪಾರ್ಟೆಂಟ್ ಡೇಟ್ ನೋಡ್ರಿ ಈ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇಪ್ಪತ್ತಾರು ಹನ್ನೆರಡು ಸಾವಿರದ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಅದೇ ತರ ನೋಡ್ರಿ ಪ್ರೈಮರಿ ಟೀಚರ್ಸ್ ಇನ್ನೊಂದು ನೋಟಿಫಿಕೇಶನ್ಸ್ ನ ಬಿಟ್ಟಿದ್ದಾರೆ ಅದನ್ನು ಕೂಡ ಡಿಸ್ಕಶನ್ ಮಾಡೋಣ ಸೊ ನೋಡ್ರಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪ್ಲಿಕೇ ಎಷ್ಟು ವೇಕೆನ್ಸೀಸ್ ಇದೆ ಅಪ್ಪ ಅಂದ್ರೆ ಒಟ್ಟು ಆರ್ ಸಾವಿರದ ನಾಲ್ಕನೂರ ಹದಿನಾಲ್ಕು ವೇಕೆನ್ಸೀಸ್ ಇದೆ ಹಾಗಾಗಿ ಒಟ್ಟು ನಿಮ್ಗೆ ಏನಪ್ಪಾ ಅಂದ್ರೆ ಹದಿಮೂರು ಸಾವಿರದ ನಾಲ್ಕು ನಾಲ್ಕು ಹುದ್ದೆಗಳಿವೆ ಸೊ ನೋಡ್ರಿ ಇಲ್ಲಿ ಪೇ ಮ್ಯಾಟ್ರಿಕ್ಸ್ ನೋಡೋದಾದ್ರೆ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕನೂರ ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರ ವರೆಗೂ ಪೇಸ್ಕಲ್ ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಪ್ಪ ಅಂದ್ರೆ ಮೂವತ್ತು ವರ್ಷ ಇದೆ ಹಾಗಾದ್ರೆ ಪ್ರೈಮರಿ ಟೀಚರ್ಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆಯಪ್ಪ ಅಂದ್ರೆ ಸೀನಿಯರ್ ಸೆಕೆಂಡರಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಟೂ ಇಯರ್ಸ್ ಡಿಪ್ಲೊಮೆಂಟ್ ಎಲಿಮೆಂಟ್ರಿ ಎಲಿಮೆಂಟರಿ ಬೈ ವಾಟ್ ಎವರ್ ನೇಮ್ ನೋನ್ ಸೊ ನೋಡಿ ನೀವು ಸಿ ಮಾಡಿರಬೇಕು ಐವತ್ತು ಪರ್ಸೆಂಟ್ ಅಗ್ರಿಕೇಟ್ ಇರಬೇಕು ಜೊತೆಗೆ ಎರಡು ಎರಡು ವರ್ಷ ಏನಪ್ಪಾ ಅಂದ್ರೆ ಎಲಿಮೆಂಟರಿ ಎಜುಕೇಶನ್ ಅಥವಾ ಡಿ ಎಡ್ ಅನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಅಥವಾ ಸೀನಿಯರಿ ಸೆಕೆಂಡರಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಫೋರ್ ಇಯರ್ಸ್ ಬ್ಯಾಚುಲರ್ಸ್ ಆಫ್ ಎಲಿಮೆಂಟರಿ ಎಜುಕೇಷನ್ ಅಂತ ಹೇಳ್ತಿದ್ದಾರೆ ನೀವೇನು ನೋಡ್ರಿ ಎಸ್ ಎಲ್ ಸಿ ಪಿಯುಸಿನ ಮಾಡಿರ್ಬೇಕು ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಮತ್ತೆ ನಾಲ್ಕು ವರ್ಷ ಏನಪ್ಪ ಅಂದ್ರೆ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ನ ಮಾಡಿರಬೇಕು ಬಿಇ ಐ ಬಿಎಡ್ ನ ಅಂತ ಹೇಳ್ತಿದ್ದಾರೆ ಅಥವಾ ನೀವು ಪಿಯುಸಿ ಮಾಡಿ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇದ್ದು ಎರಡು ವರ್ಷ ಏನಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಿದ್ರು ನೀವು ಎಲಿಜಿಬಲ್ ಆಗ್ತೀರಾ ಅಥವಾ ನೀವು ಗ್ರಾಜುಯೇಷನ್ಸ್ ಮಾಡಿದ್ರಿ ಅಥವಾ ಪದವೀಧರ ಆಗಿದ್ರೆ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಇತ್ತು ಅಥವಾ ನಿಮ್ಮ ಪದವಿಲಿ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇತ್ತು ಮತ್ತೆ ನೀವು ಬಿಎಡ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಕ್ವಾಲಿಫೈಡ್ ಇನ್ ದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಒನ್ ಕಂಡಕ್ಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ನೋಡ್ರಿ ಕೇಂದ್ರ ಸರ್ಕಾರದವ್ರು ನಡೆಸುವಂತ ಟಿಇಟಿಯಲ್ಲಿ ನೀವೇನಪ್ಪ ಅಂದ್ರೆ ಪಾಸ್ ಆಗಿರ್ಬೇಕು ಜೊತೆಗೆ ನಿಮ್ಗೆ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಾದಲ್ಲಿ ಟೀಚ್ ಮಾಡಕ್ಕೆ ಭಾಷಾ ಪ್ರಾವೀಣ್ಯತೆ ಇರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೂಡ ವಯೋಮಿತಿ ಸಡಲಿಕೆ ಸೇಮ್ ಇದೆ ಇದಾದ್ಮೇಲೆ ನೋಡ್ರಿ ಇಲ್ಲಿ ಕೂಡ ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂದ್ರೆ ನಿಮಗೆ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಮೋಡ್ ಆಫ್ ಸೆಲೆಕ್ಷನ್ ಕೂಡ ಏನಪ್ಪ ಅಂದ್ರೆ ನಿಮಗೆ ರಿಟರ್ನ್ ಎಸಾಮಿನೇಷನ್ ಆದ್ಮೇಲೆ ಕ್ಲಾಸ್ ಟೆಮ್ ತಗೋತಾರ ಅಥವಾ ಇಂಟರ್ವ್ಯೂ ತಗೋತಾರ ಸ್ಕಿಲ್ ಟೆಸ್ಟ್ ತಗೊಂಡು ನಿಮ್ಗೆ ಏನಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಸೊ ಇದಾದ್ಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ ಪಿ ಆರ್ ಟಿ ಪ್ರೈಮರಿ ಟೀಚರ್ಸ್ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಇಲ್ಲಿ ಕೂಡ ಅಪ್ಲಿಕೇಶನ್ಸ್ ನೀವು ಏನಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ವಿ ಸಂಘಟನೆ ಡಾಟ್ ಸಿ ಡಾಟ್ ಇನ್ ಮೂಲಕನೇ ಹಾಕಬೇಕಾಗುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಹದಿನೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಸೊ ನೋಡ್ರಿ ಇದು ಕೂಡ ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಓಪನ್ ಆಗುತ್ತೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಇರುವಂತ ಸಾವಿರದ ನಾಲ್ಕು ನೂರ ನಾಲ್ಕು ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಎರಡು ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಒಂದೇನಪ್ಪ ಅಂದ್ರೆ ಎಲ್ಲಾ ಹುದ್ದೆಗಳ ಲಿಂಕ್ ಇನ್ನೊಂದೇನಪ್ಪ ಅಂದ್ರೆ ಎಸ್ಪೆಷಲಿ ಪ್ರೈಮರಿ ಟೀಚರ್ ಲಿಂಕ್ ಏನಿದಿಲ್ಲ ಆ ಎರಡು ಲಿಂಕ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಯಾರಿಗೆಲ್ಲ ಡೌಟ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಜೊತೆಗೆ ಏನಪ್ಪಾ ಅಂದ್ರೆ ನಾವು ಮಾಡ್ತೀವಿ ಅಂದ್ರೆ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಉದ್ಯೋಗ ವಾರ್ತೆಯಲ್ಲಿ ಡಿಸ್ಕಸ್ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು